ಪೋಷಕರಿಂದ ಶುಲ್ಕ ವಸೂಲಿ ಮಾಡುವ ಹಟಕ್ಕೆ ಬಿದ್ದಿವೆ ಖಾಸಗಿ ಶಾಲೆಗಳು. ಶೈಕ್ಷಣಿಕ ವರ್ಷ ಆರಂಭ ಆಗುವುದಕ್ಕೂ ಮುನ್ನವೇ ಫೀಸ್ ಟಾರ್ಚರ್ ಶುರುವಾಗಿದೆ. ಶುಲ್ಕ ವಸೂಲಿಗೆ ನಾನಾ ಕಸರತ್ತು ಆರಂಭಿಸಿದೆ ಆಡಳಿತ ಮಂಡಳಿ. ಶುಲ್ಕ ವಸೂಲಿ ಹಟಕ್ಕೆ ಬಿದ್ದಂತಹ ಖಾಸಗಿ ಶಾಲೆಗಳು ಶೈಕ್ಷಣಿಕ ವರ್ಷದ ಆರಂಭಕ್ಕೂ ಮುನ್ನವೇ ಫೀಸ್ ಟಾರ್ಚರ್ ಶುರು ಮಾಡಿಕೊಂಡಿದ್ದಾರೆ. ನಾನಾ ಕಸರತ್ತು ನಡೆಸ್ತಾ ಇದ್ದಾರೆ. ಖಾಸಗಿ ಸಂಸ್ಥೆಗಳಿಂದ ಸಾಲ ಪಡೆಯಿರಿ, ಶಾಲೆಯ ಶುಲ್ಕ ಕಟ್ಟಿ. ಶಾಲೆ ಆಡಳಿತ ಮಂಡಳಿಯಿಂದಲೇ ಪೋಷಕರಿಗೆ ಸಾಲದ ವ್ಯವಸ್ಥೆ. ಶಾಲೆಯ ಅಂಗಳಕ್ಕೆ ಕಾಲಿಟ್ಟೆ ಬಿಡ್ತು ಖಾಸಗಿ ಸಾಲಕೋರರ ಸಂಸ್ಥೆ. ಫೈನಾನ್ಸ್ ಆಪ್ಗಳ ಮೂಲಕ ಪೋಷಕರಿಗೆ ಸಾಲ ವಿತರಣೆ. ಶಾಲೆಯ ಶುಲ್ಕ ಪಾವತಿಗೆ ಮಾತ್ರ 11 ತಿಂಗಳ ಸಾಲ ಸೌಲಭ್ಯ. 6 ತಿಂಗಳ ಬಡ್ಡಿ ಇಲ್ಲ. 9 ತಿಂಗಳಿಗೆ 2%, 11 ತಿಂಗಳಿಗೆ ಶೇಕಡಾ 3.5%. ಶಾಲೆಯ ಶುಲ್ಕ ಪಾವತಿಗೆ ಮಾತ್ರ 11 ತಿಂಗಳ ಸಾಲ ಸೌಲಭ್ಯ ಕೊಡುವಂತ ಆಪ್ಗಳಿವೆ. ಫೈನಾನ್ಸ್ ಆಪ್ಗಳ ಮೂಲಕ ಪೋಷಕರಿಗೆ ಸಾಲ. ಸಾಲ ಬೇಕಿದ್ರೆ ಮಕ್ಕಳ ಟಿಸಿ ಅಡಮಾನ ಇಡಬೇಕು ಅನ್ನೋ ಷರತ್ತು ಬೇರೆ. ಪೋಷಕರ ಸಂಬಳದ ಮಾಹಿತಿಯನ್ನು ಪಡಿತಾ ಇವೆ ಕೆಲ ಶಾಲೆಗಳು. ಶಾಲಾ ಆಡಳಿತ ಮಂಡಳಿಗಳ ವಿರುದ್ಧ ಪೋಷಕರ ಆಕ್ರೋಶ. ಫೈನಾನ್ಸ್ ಆಪ್ಗಳ ಮೂಲಕ ಪೋಷಕರಿಗೆ ಸಾಲ ವಿತರಣೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಹೇಗಾದರೂ ಮಾಡಿ ಶುಲ್ಕ ವಸೂಲಿ ಮಾಡಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಂತೆ ಕಂಡು ಬರ್ತಾ ಇವೆ ಖಾಸಗಿ ಶಾಲೆಗಳು. ಈಗ ಶಾಲೆ ಅಂಗಳಕ್ಕೆ ಆಗಿದ್ರೆ ಈಗ ಸಾಲ ಕೊಡುವಂತಹ ಸಂಸ್ಥೆಗಳು ಕೂಡ ಬಂದ್ಬಿಟ್ಟಿವೆ. ಯಾವ ರೀತಿಯಲ್ಲಿ ಇದು ನಡೀತಾ ಇದೆ, ಪೋಷಕರು ಇದನ್ನ ಹೇಗ್ ನೋಡ್ತಾ ಇದ್ದಾರೆ? ಪ್ರತಿಮಾ, ಒಂದು ಏನಂದ್ರೆ ಸಾಲ ಕೊಡುವಂತಹ ವಿಧಾನ ಮತ್ತು ಆ ರೀತಿಯಾದಂತಹ ವ್ಯವಸ್ಥೆ ತುಂಬಾ ಜನ ಪೋಷಕರಿಗೆ ಸಹಾಯ ಆಗಬಹುದು. ಆದ್ರೆ ಈ ಸಾಲ ಕೊಡುವಂತ ಮತ್ತು ವಸೂಲಿ ಮಾಡುವಂತ ವಿಧಾನ ಇದೆಯಲ್ಲ, ಇದು ಟಾರ್ಚರ್ ಆಗಿ ಪರಿಣಮಿಸಬಹುದು ಮುಂದಿನ ದಿನಗಳಲ್ಲಿ ಅನ್ನೋದು ಪೋಷಕರ ಆತಂಕಕ್ಕೆ ಕಾರಣವಾಗಿದೆ. ಈಗ ಸರ್ಕಾರ ಕಳೆದ ಬಾರಿ 30% ಶುಲ್ಕ ಕಡಿತದ ಆದೇಶವನ್ನ ಮಾಡಿದ್ದಾಗಲೂ ಕೂಡ ಸಾಕಷ್ಟು ಖಾಸಗಿ ಸಂಸ್ಥೆಗಳು ಶಾಲೆಗಳು ಪೂರ್ಣ ಪ್ರಮಾಣದ ಫೀಸ್ ಅನ್ನ ವಸೂಲಿ ಮಾಡೋಕೆ ಮುಂದಾಗಿದ್ದು ನಾವು ನೋಡಿದ್ದೀವಿ. ಸೊ ಈ ಬಾರಿ ಕೂಡ ಕೋವಿಡ್ ಸಂಕಷ್ಟವನ್ನ ಎದುರಿಸಿದ್ದಾರೆ ಪೋಷಕರು. ಹೀಗಾಗಿ ಈ ಬಾರಿಯೂ ಶುಲ್ಕ ವಿನಾಯಿತಿಗಳನ್ನ ಘೋಷಣೆ ಮಾಡಬೇಕಾದಂತ ಜಾಗದಲ್ಲಿ ಸರ್ಕಾರ ಈಗ ಇದೆ. ಸೊ ಇದರ ನಡುವೆ ನಿಮ್ಗೆ ಫೀಸ್ ಕಟ್ಟಕ್ ಆಗಿಲ್ಲ ಅಂದ್ರೆ ಇಎಂಐ ರೀತಿಯಲ್ಲಿ ಅಂದ್ರೆ ಸಾಲ ಕೊಟ್ಟು ಇಎಂಐ ರೀತಿ ತಿಂಗಳ ತಿಂಗಳ ಫೈನಾನ್ಸ್ ಸಂಸ್ಥೆಗಳಿಗೆ ಕಟ್ಟಿ ಅಂತೇಳಿ ಶಾಲಾ ಆಡಳಿತ ಮಂಡಳಿಗಳು ಹೇಳ್ತಾ ಇದೆ. ಒಟ್ಟಿನಲ್ಲಿ ಶಾಲಾ ಆಡಳಿತ ಮಂಡಳಿಗಳು ಫೀಸ್ ಕಡಿಮೆ ಮಾಡುವಂತದ್ದು ಅಥವಾ ಪೋಷಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಅಂತೂ ಮಾಡ್ತಾ ಇಲ್ಲ. ಅದರ ಬದಲು ಸಾಲ ಕೊಡುವಂತ ವ್ಯವಸ್ಥೆಯನ್ನ ಶಾಲೆಯ ಅಂಗಳಕ್ಕೆ ತಂದಿರೋದು ಬಹಳ ಆಶ್ಚರ್ಯಕರವಾದಂತಹ ಬೆಳವಣಿಗೆ. ಯಾಕಂದ್ರೆ ಈ ರೀತಿಯಾಗಿ ಸಾಲ ಕೊಡುವಂತ ಪ್ರೊಸೆಸ್ ಯಾವಾಗ ಆಗ್ತಾ ಇತ್ತು ಅಂದ್ರೆ ಈ ಪೋಸ್ಟ್ ಗ್ರಾಜುಯೇಷನ್ ಸಂದರ್ಭದಲ್ಲಿ, MBBS ಇಂಜಿನಿಯರಿಂಗ್ ಸೀಟ್ಗೆ ಹೋಗುವಂತ ಸಂದರ್ಭದಲ್ಲಿ ಹಲವಾರು ಬ್ಯಾಂಕ್ಗಳು ಕ್ಯಾಂಪಸ್ಗೆ ಬಂದು ಸಾಲದ ಅಂದ್ರೆ ಎಜುಕೇಶನ್ ಲೋನ್ಗಳನ್ನ ಕೊಡೋದನ್ನ ನಾವು ನೋಡಿದ್ವಿ. ಆದ್ರೆ ಈಗ ಪ್ರಾಥಮಿಕ ಶಾಲಾ ಹಂತದಲ್ಲಿ, ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲ್ ಹಂತದಲ್ಲಿನೇ ಈ ತರದ ಒಂದು ಫೈನಾನ್ಸ್ ಕೊಟ್ಟು ಮಕ್ಕಳನ್ನ ಓದಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಬಹಳ ಆಘಾತಕಾರಿಯಾದಂತ ಬೆಳವಣಿಗೆ. ಇದರ ಜೊತೆಗೆ ಒಂದು ವೇಳೆ ಪೋಷಕರು ಅದನ್ನ ಸಾಲ ಪಾವತಿ ಮಾಡೋದಕ್ಕೆ ಆಗದೇ ಇದ್ರೆ ಅವರ TCಯನ್ನ ಅಡಮಾನ ಇಡಬೇಕು ಅನ್ನುವಂತ ಷರತ್ಗಳನ್ನ ಹಾಕೋದು, ಬ್ಲಾಂಕ್ ಚೆಕ್ಗಳನ್ನು ಕೂಡ ತೆಗೆದುಕೊಳ್ಳುವಂಥದ್ದು, ಅದಕ್ಕೆ ಶಾಲೆಯ ಸಪೋರ್ಟ್ ಕೂಡ ಇರುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಪೋಷಕರಿಗೆ ಶಾಲಾ ಆಡಳಿತ ಮಂಡಳಿಗಳ ನಡವಳಿಕೆ ಬಹಳ ಬೇಸರ ತರಿಸಿದೆ. ಮಕ್ಕಳನ್ನ ಹೇಗೆ ಓದಿಸೋದು ಈ ರೀತಿ ಆದ್ರೆ ಅನ್ನುವಂತ ಪ್ರಶ್ನೆ ಎದುರಾಗಿದೆ. ಅಲ್ಲದೆ ಪೋಷಕರು ಏನೇನ್ ಕೆಲಸ ಮಾಡ್ತಾರೆ, ಅವರ ವಾರ್ಷಿಕ ಆದಾಯ ಏನು, ಇದೆಲ್ಲವನ್ನು ಕೂಡ ಈ ಫೈನಾನ್ಸ್ ಆಪ್ ಏನಿದೆ ಈ ಸಂಸ್ಥೆಯವರು ಮಾಹಿತಿಯನ್ನ ಪಡೆಯೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಪೋಷಕರು ಈಗ ಸರ್ಕಾರದ ಮುಂದೆ ಇಡ್ತಾ ಇರುವಂತದ್ದು ಈ ರೀತಿಯಾಗಿ ಶಾಲೆ ಆಡಳಿತ ಮಂಡಳಿಗಳೇ ಸಾಲ ಕೊಡಿಸಿ ಫೀಸ್ ಕಟ್ಟಿಸಿಕೊಳ್ಳುವಂತ ವ್ಯವಸ್ಥೆಯನ್ನ ದಯಮಾಡಿ ಶಾಲೆಗೆ ತರಬೇಡಿ. ಸೊ ಶುಲ್ಕ ವಿನಾಯಿತಿಯನ್ನ ಘೋಷಿಸಿ ಅಥವಾ ಪೋಷಕರಿಗೆ ಯಾವಾಗ ಅವರಿಗೆ ಫೀಸ್ ಕಟ್ಟಲಿಕ್ಕೆ ಒಂದು ವರ್ಷದಲ್ಲಿ ಅವಕಾಶ ಇರುತ್ತೋ ಆ ರೀತಿಯಾದಂತ ಅವಕಾಶವನ್ನ ಮಾಡಿಕೊಡಬೇಕು. ಒಂದು ವೇಳೆ ಸಾಲ ತೆಗೆದುಕೊಂಡೆ ಆದ್ರೆ ಪ್ರತಿ ತಿಂಗಳು ಇಎಂಐ ಕಟ್ಟಬೇಕಾಗುತ್ತೆ. ಇಎಂಐ ಕಟ್ಟಿಲ್ಲ ಅಂದ್ರೆ ಅದಕ್ಕೆ ದಂಡ ಹಾಕ್ತಾರೆ, ಅದ್ರ ಮೇಲೆ ಮತ್ತೆ ಹೆಚ್ಚುವರಿ ದಂಡ ವಸೂಲಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಹಾಗಾಗಿ ಈ ವ್ಯವಸ್ಥೆಯ ವಿರುದ್ಧ ಈಗ ಪೋಷಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಶಿಕ್ಷಣ ಇಲಾಖೆ ಕೂಡ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಎಂಟರ್ಟೈನ್ ಮಾಡಬಾರದು ಅನ್ನುವಂತಹ ಬೇಡಿಕೆ ಕೂಡ ಈಗ ಪೋಷಕರದ್ದಾಗಿದೆ. ಸೊ ಕಳೆದ ಬಾರಿ ಕೂಡ ಹಲವಾರು ಹಗ್ಗಜಗ್ಗಟ ಆಗಿತ್ತು ಖಾಸಗಿ ಶಾಲೆಗಳು ಮತ್ತು ಪೋಷಕರ ನಡುವೆ. ಸೊ ಈ ವರ್ಷ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಯುವಂತಹ ಎಲ್ಲಾ ಲಕ್ಷಣಗಳು ಕೂಡ ನಮಗೆ ಕಾಣಿಸ್ತಾ ಇದೆ ಪ್ರತಿಮಾ. ಅಂದ್ರೆ ಮಾರುತೇಶ್, ಇದು ಸಹಾಯದ ನೆಪದಲ್ಲಿ ಒಂದ್ ರೀತಿ ಷರತ್ತುಗಳನ್ನೆಲ್ಲ ವಿಧಿಸಿ ಟಾರ್ಚರೇ ಕೊಡ್ತಾ ಇರೋದು ಖಂಡಿತವಾಗ್ಲೂ ಕೂಡ ಅವ್ರಿಗೆ ಸಹಾಯಕ್ಕಿಂತ ಹೆಚ್ಚು ಸಮಸ್ಯೆನೇ ಆಗುತ್ತಾ ಅಂತ.
ಈಗ ನಾವೇ ಸಾಕಷ್ಟು ಬ್ಯಾಂಕ್ಗಳಲ್ಲಿ ನೋಡಿದ್ದೀವಿ ಇಎಂಐ ಕಟ್ಟಲಿಕ್ಕೆ ಆಗದೆ ಕಾರ್ಗಳನ್ನು ಬೈಕ್ಗಳನ್ನು ಸೀಸ್ ಮಾಡಿ ತೆಗೆದುಕೊಂಡು ಹೋಗಿರೋದನ್ನ ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ ಅತತ್ರ ಒಂದೂವರೆ ಎರಡು ತಿಂಗಳು ಕೆಲಸ ಇರೋದಿಲ್ಲ ಆದರೂ ಇಎಂಐ ಗಂತೂ ವಿನಾಯಿತಿ ಇಲ್ಲ ಕಳೆದ ಬಾರಿ ನೋಡಿದ ಹಾಗೆ ಇಎಂಐ ಗೆ ವಿನಾಯಿತಿ ಕೊಟ್ಟಿದ್ರು ಆದರೆ ಈ ಬಾರಿ ಇಎಂಐ ವಿನಾಯಿತಿ ಇಲ್ಲ ಸಾಕಷ್ಟು ಜನ ತೊಂದರೆಯನ್ನು ಅನುಭವಿಸಿದ್ದಾರೆ ಅಂದ್ರೆ ಜೀವನ ನಡೆಸೋದೇ ಕಷ್ಟವಾಗಿರುವಂತ ಈ ಸಂದರ್ಭದಲ್ಲಿ ಮಕ್ಕಳನ್ನ ಓದಿಸೋದಕ್ಕೆ ದೊಡ್ಡ ಸಮಸ್ಯೆ ಆಗುತ್ತೆ ಈ ರೀತಿಯಾಗಿ ಸಾಲ ಕೊಡೋದ್ರಿಂದ ಪೋಷಕರಿಗೂ ಒಂದು ರೀತಿಯ ದೊಡ್ಡ ಸಮಸ್ಯೆ ಆಗಬಹುದು ಮುಂದಿನ ದಿನದಲ್ಲಿ ಅನ್ನೋದು ಪೋಷಕರ ಆತಂಕ ಪ್ರತಿಮಾ ಥ್ಯಾಂಕ್ಸ್ ಮಾರುತೇಶ್ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.